ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಸೊ ನೋಡಿರಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗ 252,000 ಸಮಥಿಂಗ್ ಹುದ್ದೆಗಳು ಖಾಲಿ ಇದೆ. ಅದನ್ನು ಯಾವಾಗ ನೀವು ರಿಕ್ರೂಟ್ಮೆಂಟ್ ಮಾಡ್ತೀರಾ ಅಂತ ನಮ್ಮ ವಿಧಾನಸಭೆಯ ಸದಸ್ಯರಾದಂಥ ಮಹೇಶ್ ಅವರು ಕ್ವಶನ್ ಕೇಳಿದರು. ಅದಕ್ಕೆ ನಮ್ಮ ಸಮಾಜ ಕಲ್ಯಾಣ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ನೋಡಿರಿ, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1601, ಸದಸ್ಯರ ಹೆಸರು ಯಾರಪ್ಪ ಅಂದರೆ ಶ್ರೀ ಮಹೇಶ್ ಜೈನ್. ಉತ್ತರಿಸಿದ ದಿನಾಂಕ ಯಾವಾಗಂದರೆ 3/3/2022. ಅದೇ ತರನಾಗಿ ಉತ್ತರಿಸಿರುವ ಸಚಿವರು ಯಾರಂದರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. ಏನು ಪ್ರಶ್ನೆ ಇತ್ತಪ್ಪ ಅಂದರೆ, ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗವು ತನ್ನ ಶಿಫಾರಸಿನಲ್ಲಿ ತಿಳಿಸಿದಂತೆ ರಾಜ್ಯ ಸರ್ಕಾರವು ಮಂಜೂರಾದ 7,73,454 ಒಟ್ಟು ಹುದ್ದೆಗಳ ಪೈಕಿ ಶೇಕಡ 33%, ಅಂದರೆ 252,625 ಹುದ್ದೆಗಳನ್ನು ಖಾಲಿ ಇರುತ್ತವೆ ಎಂದು ತಿಳಿಸುವುದಾಗಿ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆಯೇ? ಅಂದರೆ 6ನೇ ವೇತನ ಆಯೋಗದ ಪ್ರಕಾರ ಏನಪ್ಪ ಅಂದರೆ, ಒಟ್ಟು ಹುದ್ದೆಗಳು ಎಷ್ಟಿದೆ ಅಂದರೆ 7,73,454 ಹುದ್ದೆಗಳಿವೆ. ಅದರಲ್ಲಿ ಏನಂದರೆ ಇನ್ನೂ ಶೇಕಡ 33% ಹುದ್ದೆಗಳು ಖಾಲಿ ಇದ್ದಾವೆ. ಎಷ್ಟಪ್ಪ ಅಂದರೆ 252,625 ಹುದ್ದೆಗಳು ಖಾಲಿ ಇದ್ದಾವೆ. ಹಾಗಾದರೆ ಇದಕ್ಕೆ ನೀವೇನು ಕ್ರಮ ತೊಗೊಂಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಇವರು ಸಚಿವರು ಕೊಟ್ಟಿರುವಂಥ ಉತ್ತರ ಏನಿದೆ ಅಂದರೆ, ಭರ್ತಿ ಮಾಡಲು ಬಾಕಿ ಇರುವ ಹುದ್ದೆಗಳು ಎಷ್ಟಿದ್ದಾವೆ ಅಂದರೆ, ಪರಿಶಿಷ್ಟ ಜಾತಿಯವರಿಗೆ 1,628, ಪರಿಶಿಷ್ಟ ಪಂಗಡದವರಿಗೆ 802, ಒಟ್ಟು 2,430. ಯಾವ ಇಲಾಖೆಯಲ್ಲಿ ಅಂದರೆ, ಇದು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರಂದರೆ, ರಾಜ್ಯದಲ್ಲಿ ಖಾಲಿ ಇರುವ ಒಟ್ಟು 252,625 ಹುದ್ದೆಗಳ ಪೈಕಿ ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟು ಅಂತ ಕೇಳ್ತಾರೆ. ಸೊ ಅಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ, ತಮ್ಮ ಇಲಾಖೆಯಲ್ಲಿರುವಂಥ ಹುದ್ದೆಗಳ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ನೋಡಿರಿ, ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರವು ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಯಾವ ಕಾಲಮಿತಿಯೊಳಗೆ ಭರ್ತಿ ಮಾಡಲಾಗುವುದು, ಅಂದರೆ ನೀವೇನೇನು ಕ್ರಮಗಳನ್ನು ತೊಗೊಂಡಿದ್ದೀರಾ, ಸೊ ಯಾವಾಗ ಫಿಲ್ ಮಾಡ್ತೀರಾ, ಯಾವಾಗ ನೋಟಿಫಿಕೇಶನ್ ಬರ್ಬೋದು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ನೋಡಿರಿ, ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರು ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ 29/1/2022 ನಡೆದ ಉಪಸಮಿತಿ ಸಭೆಯನ್ನು ನಡೆಸಲಾಗಿರುತ್ತದೆ. ಸದರಿ ಸಭೆಯಲ್ಲಿ ಕೂಡಲೇ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸುವಂತೆ ಸೂಚಿಸಲಾಗಿರುತ್ತದೆ. ಸೊ ನೋಡಿರಿ, ಏನಾಗುತ್ತಂದರೆ 29/1/2022 ಒಂದು ಸಭೆ ಮಾಡಿರ್ತಾರೆ. ಯಾರ ಅಧ್ಯಕ್ಷರು ಅಂತೇಳಿಪ್ಪ ಅಂದರೆ, ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ಅಧ್ಯಕ್ಷತೆಯಲ್ಲಿ ಈ ಸಭೆ ಆಗಿರುತ್ತೆ. ಅದರೊಳಗೆ ಏನು ಹೇಳ್ತಾರೆ ಅಂದರೆ, ಏನೇನು ಬ್ಯಾಕ್ಲಾಗ್ ಹುದ್ದೆಗಳಿಲ್ಲ ಅಲ್ಲ, ಅದಕ್ಕೆ ನೀವೇನು ಮಾಡಿರಪ್ಪ ಅಂದರೆ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಕ್ರಮವನ್ನು ಕೈಗೊಳ್ಳ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆ ಇವರು ಸಭೆ ನಡೆಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಲಮಿತಿಯಲ್ಲಿ ಪ್ರಥಮ ಆದ್ಯತೆಯ ಮೇರೆಗೆ ಭರ್ತಿ ಮಾಡುವಂತೆ ಸಂಬಂಧಪಟ್ಟ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚಿಸಲಾಗಿರುತ್ತದೆ. ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಹುದ್ದೆಗಳು ಖಾಲಿ ಇದೆಯಲ್ಲ, ಅದಕ್ಕೆ ಏನು ಮಾಡಿದಾರಪ್ಪ ಅಂದರೆ, ಅವರ ಅಪರ ಮುಖ್ಯಮಂತ್ರಿ ಅಪರ ಮುಖ್ಯ ಕಾರ್ಯದರ್ಶಿ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಇವರೇನು ಮಾಡಿದಾರೆ ಅಂದರೆ, ನಿಮ್ಮ ಡಿಪಾರ್ಟ್ಮೆಂಟಲ್ಲಿರುವಂಥ ಹುದ್ದೆಗಳನ್ನ ನೀವು ಬೇಗ ರಿಕ್ರೂಟ್ಮೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಆಯುಕ್ತರು ಏನು ಹೇಳಿದ್ದಾರೆ ನೋಡಿರಿ, ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಇವರಿಂದ ಬ್ಯಾಕ್ಲಾಗ್ ಹುದ್ದೆಗಳನ್ನು ಬಾಕಿ ಇರುವ ಸಂಬಂಧಪಟ್ಟ ಇಲಾಖೆಗಳ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಕಾರ್ಯದರ್ಶಿ, ಆಯುಕ್ತರು, ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು, ನಿಬಂಧರು, ಕುಲಸಚಿವರಿಗೆ ದಿನಾಂಕ 10/2/2020, 12/2/2020, 26/5/2020, 25/6/2020, 18/12/2020, 23/4/2021, 25/8/2021, 11/10/2021 ಮತ್ತು 25/2/2022 ಪತ್ರಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಪ್ರಥಮ ಆದ್ಯತೆಯ ಮೇರೆಗೆ ಭರ್ತಿ ಮಾಡುವಂತೆ ಕೋರಲಾಗಿದೆ. ಸೊ ಅದಕ್ಕೆ ಇವ್ರು ಏನು ಮಾಡಿದ್ರು ಅಂದರೆ, ನಿರ್ದೇಶಕರು ಮತ್ತು ಯಾವ್ಯಾವ ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಇರುತ್ತಲ್ಲ, ಅದಕ್ಕೆ ಏನಪ್ಪ ಅಂದರೆ, ಈ ಕೆಳಕಂಡ ದಿನಾಂಕಗಳೊಳಗೆ ಅವ್ರು ಏನು ಮಾಡಿದ್ರು ಅಂದರೆ, ಬ್ಯಾಕ್ಲಾಗ್ ಹುದ್ದೆಗಳನ್ನು ನೀವು ಮೊದಲು ಏನು ಮಾಡಿರಿಪ್ಪ ಅಂದರೆ ಭರ್ತಿ ಮಾಡಿರಿ ಅಂತ ಸೂಚನೆಯನ್ನು ಹೊರಡಿಸಿರ್ತಾರೆ. ಸೊ ನೆಕ್ಸ್ಟ್ ನೋಡಿರಿ, ಪ್ರತಿ ವಾರ ನಡೆಯುವ ಕರ್ನಾಟಕ ವಿಧಾನ ಪರಿಷತ್ ಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಸಭೆಯಲ್ಲಿ ಎಲ್ಲ ಇಲಾಖೆಗಳಿಂದ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಬಗ್ಗೆ ಪರಿಶೀಲನೆ ನಡೆಸಿ ಪ್ರಥಮ ಆದ್ಯತೆಯ ಮೇರೆಗೆ ಭರ್ತಿ ಮಾಡುವಂತೆ ಸೂಚನೆ ನೀಡಲಾಗಿದೆ. ಸೊ ಇವರೇನು ಹೇಳ್ತಾರೆ ಅಂದರೆ, ನಾವು ಪ್ರತಿ ವಾರ ನಡೆಸುವಂಥ ವಿಧಾನಮಂಡಲದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯಲ್ಲಿ ಏನು ಹೇಳಿದ್ದೀವಿ ಅಂದರೆ, ಈ ಖಾಲಿ ಇರುವಂಥ ಹುದ್ದೆಗಳನ್ನು ನೀವು ಬೇಗ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಇದ್ರ ಪ್ರಕಾರ ಏನಪ್ಪ ಅಂದರೆ, ಈಗ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ರಿಕ್ರೂಟ್ಮೆಂಟ್ ಆಗೋ ಚಾನ್ಸ್ ಇದೆ. ಯಾಕಂದರೆ ನಮ್ಮ ಸರ್ಕಾರದಲ್ಲಿ ಈಗ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂದರೆ, 252,625 ಹುದ್ದೆಗಳು ಖಾಲಿ ಇದೆ. ಸೊ ಸಚಿವರ ಮಾತಿನಿಂದ ಏನಾಗುತ್ತಪ್ಪ ಅಂದರೆ, ಇನ್ನು ಬರುವಂಥ ದಿನಗಳಲ್ಲಿ ಜಾಸ್ತಿ ರಿಕ್ರೂಟ್ಮೆಂಟ್ ಬರ್ಬೋದು ಅಂತ ಅನಿಸ್ತದೆ. ಸೊ ಇದೇನಾಗಿತ್ತಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.